ಆತ್ಮೀಯ ಸ್ನೇಹಿತರೆ ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ನ ಮುಖಾಂತರ ಪ್ರತಿದಿನ ನೀಡಲಾಗುವಂಥ ಪೂರಕ ಪೌಷ್ಟಿಕ ಆಹಾರ ಏನಿದೆ ಮೊಟ್ಟೆ ಇರ್ಬೋದು ಚಿಕ್ಕಿ ಇರ್ಬೋದು ಅಥವಾ ಬಾಳೆಹಣ್ಣೆನು ಈ ಒಂದು ಮಾಹಿತಿಯನ್ನು ಯಾವ ರೀತಿ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡೋದು ಅಂತೇಳಿ ತಿಳಿದುಕೊಳ್ಳೋಣ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ನಮ್ಮ ಈ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮೊದಲಿಗೆ ಗೂಗಲ್ ಸರ್ಚ್ ಇಂಜಿನ್ನ ಮೂಲಕ ನಾವು ಸ್ಕೂಲ್ ಎಜುಕೇಷನ್ ಕರ್ನಾಟಕ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಈ ರೀತಿ ಪ್ರಥಮ ಲಿಂಕ್ ಓಪನ್ ಆಗುತ್ತೆ ಇದು ಶಿಕ್ಷಣ ಇಲಾಖೆಯ ಅಧಿಕೃತವಾದಂಥ ವೆಬ್ಸೈಟ್ ಆಗಿದ್ದು ಸ್ಕೂಲ್ ಎಜುಕೇಷನ್ ಅಂತ ಏನು ಕಾಣ್ತಾ ಇದೆ ಸೊ ಈ ಒಂದು ಲಿಂಕ್ನ ಮೇಲೆ ಪುನಃ ತಾವು ಕ್ಲಿಕ್ ಮಾಡಿದ್ರೆ ಅದರ ಒಂದು ವೆಬ್ಸೈಟ್ಗೆ ತಾವು ರೀಡೈರೆಕ್ಟ್ ಆಗ್ತೀರಿ ಸೊ ನೋಡ್ಬೋದು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಶಾಲಾ ಶಿಕ್ಷಣ ಇಲಾಖೆಯ ಒಂದು ಅಧಿಕೃತ ವೆಬ್ಸೈಟ್ ಇದರಲ್ಲಿ ತಾವೀಗ ಪ್ರತಿದಿನ ನೀಡಲಾಗುವಂಥ ಪೂರಕ ಪೌಷ್ಟಿಕ ಆಹಾರದ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕಾಗಿದೆ ಸೊ ಹಾಗಾಗಿ ನಾವೀಗ ಸ್ಕೂಲ್ ಎಜುಕೇಷನ್ನ ವೆಬ್ಸೈಟನ್ನು ಈ ರೀತಿ ಸ್ಕಾಲ್ ಮಾಡಿದರೆ ಅನೇಕ ಲಿಂಕ್ಗಳು ತೆರೆದುಕೊಳ್ತವೆ ಅದರಲ್ಲಿ ನಮಗೆ ಬೇಕಾಗಿರುವಂಥದ್ದು ನೋಡಿ ಇಲ್ಲಿ ಇ ಗವರ್ನೆನ್ಸ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸರ್ವಿಸ್ ಅಂತ ಒಂದು ಲಿಂಕ್ ಕಾಣಿಸ್ತಾ ಇದೆ ಡಿಪಾರ್ಟ್ಮೆಂಟ್ ಸಾಫ್ಟ್ವೇರ್ ಲಿಂಕ್ಸ್ ಅಂತ ಇದೆ ಇಲ್ಲಿ ಇ ಗವರ್ನಮೆಂಟ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸರ್ವಿಸಸ್ ಅಂತ ಇದೆ ಅದನ್ನು ತಾವು ಕ್ಲಿಕ್ ಮಾಡಿದರೆ ಈ ರೀತಿ ಸಮಗ್ರ ಶಿಕ್ಷಣ ಕರ್ನಾಟಕದ ಅನೇಕ ಲಿಂಕ್ಗಳಿಗೆ ತಾವು ಎಂಟರ್ ಆಗ್ತೀರಿ ಈಗಾಗಲೇ ಸಸ್ಯಶ್ಯಾಮಲ ಮಾಹಿತಿ ಇರ್ಬೋದು ಶೂ ಸಾಕ್ಸ್ ಮಾಹಿತಿ ಇರ್ಬೋದು ಈ ಎಲ್ಲ ಮಾಹಿತಿಗಳನ್ನು ತಾವು ಇದರಲ್ಲಿ ತುಂಬಿರ್ತೀರಿ ಸೊ ಹಾಗಾಗಿ ಈ ಒಂದು ವೆಬ್ಸೈಟ್ನ ಪರಿಚಯ ತಮಗೆ ಇರುತ್ತೆ ಈಗ ನಾವು ಪಿ ಎಮ್ ಪೋಷಣ್ ಏನಿದೆ ಎಮ್ ಡಿ ಎಮ್ ಲಾಗಿನ್ ಇದರ ಮೂಲಕ ಪೂರಕ ಪೌಷ್ಟಿಕ ಆಹಾರದ ಮಾಹಿತಿಯನ್ನು ನಾವು ಪ್ರತಿದಿನ ಅಪ್ಲೋಡ್ ಮಾಡಬೇಕಾಗಿದೆ ಸೊ ಹಾಗಾಗಿ ಇಲ್ಲಿ ಮೊದಲನೇ ಸಾಲಲ್ಲಿರುವಂತಹ ಮೂರನೆಯ ಚಿತ್ರ ಏನು ಕಾಣಿಸ್ತಾ ಇದೆ ಪಿ ಎಮ್ ಪೋಷಣ್ ಅಥವಾ ಎಮ್ ಡಿ ಎಮ್ ಲಾಗಿನ್ ಅಂತೇಳಿ ಅದನ್ನು ತಾವು ಕ್ಲಿಕ್ ಮಾಡ್ತೀರಿ ಸೊ ಅದನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಪಿ ಎಮ್ ಪೋಷಣ್ ಅಂತ ಪೇಜ್ ತೆಗೆದುಕೊಳ್ಳುತ್ತೆ ಬಲಭಾಗದಲ್ಲಿರುವಂತಹ ಮೂರು ಡಾಟ್ಸನ್ನು ತಾವು ಈ ರೀತಿ ಕ್ಲಿಕ್ ಮಾಡಿದಾಗ ಇಲ್ಲಿ ಹೋಮ್ ಡ್ಯಾಶ್ಬೋರ್ಡ್ ಲಾಗಿನ್ ಲಾಗೌಟ್ ಅಂತ ತೋರಿಸುತ್ತೆ ಈಗ ನಾವು ಲಾಗಿನ್ ಆಗಬೇಕು ಪ್ರತಿದಿನ ಲಾಗಿನ್ ಆಗಬೇಕು ಸೊ ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಅನೇಕ ಹಂತಗಳಲ್ಲಿ ಅನ್ನು ಆಗಲಿಕ್ಕೆ ಆಯ್ಕೆಗಳು ತೋರಿಸುತ್ತೆ ಶಾಲಾ ವತಿಯಿಂದ ಮುಖ್ಯ ಶಿಕ್ಷಕರು ಪ್ರತಿದಿನ ಈ ಮಾಹಿತಿಯನ್ನು ತುಂಬಬೇಕಾಗಿರೋದ್ರಿಂದ ತಾವು ಹೆಚ್ ಎಮ್ ಅನ್ನು ಕ್ಲಿಕ್ ಮಾಡ್ಕೋಬೇಕು ಸೊ ಎಚ್ ಎಮ್ ಲಾಗಿನ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೇಳುತ್ತೆ ಈಗಾಗಲೇ ತಾವು ಶೂ ಸಾಕ ಮಾಹಿತಿನ ಅದರಲ್ಲಿ ಅಪ್ಲೋಡ್ ಮಾಡಿದ್ದೀರಿ ಸೊ ಹಾಗಾಗಿ ಯೂಸರ್ ನೇಮ್ ಬಂದು ತಮ್ಮ ಶಾಲೆಯ ಡೈಸ್ ಕೋಡ್ ಆಗಿರುತ್ತೆ ಇನ್ನು ಪಾಸ್ವರ್ಡ್ ತಾವೇನು ಸೆಟ್ ಮಾಡ್ಕೊಂಡಿದ್ರಿ ನೋಡಿಬಿಟ್ಟು ಆ ಒಂದು ಸೆಟ್ ಮಾಡ್ಕೊಂಡಿರುವಂಥ ಪಾಸ್ವರ್ಡನ್ನು ಹಾಕಿ ಇಲ್ಲಿ ಲಾಗಿನ್ ಆಗಬೇಕು ಸೊ ಫಾರ್ ಎಕ್ಸಾಂಪಲ್ ನಾನು ಒಂದು ಶಾಲೆಯ ನೋಡಿ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿದೆ ನೇರವಾಗಿ ನಾನು ಈ ಒಂದು ಲಾಗಿನ್ ಪೇಜಿಗೆ ಎಂಟರ್ ಆದ ಮೇಲ್ಗಡೆ ಶಾಲೆಯ ಹೆಸರು ಸಮೇತ ಕಾಣಿಸುತ್ತೆ ನೋಡಬಹುದು ಈಗ ಪುನಃ ನಾನು ಮಾಹಿತಿಯನ್ನು ಹಾಕಬೇಕು ಸೊ ಹಾಗಾಗಿ ಮತ್ತೆ ಪುನಃ ತ್ರೀ ಡಾಟ್ಸನ್ನು ಕ್ಲಿಕ್ ಮಾಡಿದೆ ಪಿ ಎಮ್ ಪೋಷಣ್ ಅಂತ ಒಂದು ಲಿಂಕ್ ಇದೆ ಅಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ತಾವು ಎಗ್ ಎಸ್ ಎನ್ ಎಫ್ ಸರ್ವ್ಡ್ ಆ್ಯಂಡ್ ಎಗ್ ಎಸ್ ಎನ್ ಎಫ್ ಪರ್ಚೇಸ್ಡ್ ಅಂತ ಬರುತ್ತೆ ಸೊ ಮೊದಲು ಪರ್ಚೇಸ್ಡ್ ಆ ದಿನ ಖರೀದಿ ಮಾಡಿದಂಥ ಮೊಟ್ಟೆ ಶೇಂಗಾ ಚಿಕ್ಕಿ ಇರ್ಬೋದು ಮತ್ತು ಬಾಳೆಹಣ್ಣು ಇರ್ಬೋದು ಅದನ್ನು ಮೊದಲು ತಾವು ಪರ್ಚೇಸ್ ಮಾಡಿದಂಥ ಮಾಹಿತಿಯನ್ನು ಹಾಕಿ ಸರ್ವ್ಡ್ ಅಂದರೆ ಫಲಾನುಭವಿಗಳಿಗೆ ವಿತರಿಸಿದಂಥ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕು ಸೊ ಹಾಗಾಗಿ ಮೊದಲಿಗೆ ನಾನು ಪರ್ಚೇಸ್ಡ್ ತೋರಿಸ್ತೇನೆ ಸೊ ಈ ಪರ್ಚೇಸ್ಡಲ್ಲಿ ಈ ರೀತಿ ಕಾಲಮ್ಸ್ ಬರ್ತವೆ ಸೊ ಯಾವ ದಿನ ತಾವು ವಿತರಣೆ ಮಾಡಿರ್ತೀರಿ ಆ ದಿನ ಪರ್ಚೇಸ್ ಮಾಡಿದಂಥ ದಿನಾಂಕವನ್ನು ಹಾಕ್ತೀರಿ ಫಾರ್ ಎಕ್ಸಾಂಪಲ್ ತೋರಿಸ್ತೇನೆ ಸೊ ನಾನು ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ತುಂಬಿದೆ ಡೇಟನ್ನು ಆಮೇಲೆ ಪರ್ಚೇಸ್ಡ್ ಯಾರಿಂದ ಪರ್ಚೇಸ್ ಮಾಡಿಕೊಂಡ್ರಿ ಅಂದರೆ ಶಾಲಾ ವತಿಯಿಂದನೇ ಖರೀದಿ ಮಾಡಿದರು ಅಥವಾ ಯಾವುದಾದ್ರು ಎನ್ ಜಿ ಒ ಕಡೆಯಿಂದ ಖರೀದಿ ಮಾಡಿದ್ರು ಅನ್ನೋದನ್ನು ಬಹುತೇಕ ಶಾಲಾ ವತಿಯಿಂದ ಇರುತ್ತೆ ಕೆಲವು ಕಡೆ ಎನ್ ಜಿ ಒಗೆ ಟೈಅಪ್ ಆಗಿರೋ ಕಡೆ ಎನ್ ಜಿ ಓ ಅಂತ ಕಟ್ತೀರಿ ಸೊ ಇಲ್ಲಿ ಬೈ ಸ್ಕೂಲ್ ಅಂತ ಮಾಡಿದಿರಿ ಇದರಲ್ಲಿ ತಾವು ಭಾಳ ಮುಖ್ಯವಾಗಿ ಗಮನಿಸ್ಬೇಕಾಗಿರುವಂಥದ್ದು ತಾವೀಗ ತುಂಬತಾ ಇರುವಂಥ ಮಾಹಿತಿ ಎಗ್ಗ ಬನಾನ ಚಿಕ್ಕಿನ ಅಥವಾ ಮೂರೂ ಇರಬಹುದು ಸೊ ಆಗ ನೀವು ಎಗ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿದಿರಿ ಕ್ವಾಂಟಿಟಿ ಎಷ್ಟು ಕ್ವಾಂಟಿಟಿ ಮೀನ್ಸ್ ಎಷ್ಟು ಮೊಟ್ಟೆಗಳನ್ನು ಖರೀದಿ ಮಾಡಿದ್ರಿ ಹಾಗೆಯೇ ರೇಟ್ ಆಫ್ ಐಟಮ್ ಸೊ ಆ ಒಂದು ಐಟಮ್ಗೆ ಅಥವಾ ಮೊಟ್ಟೆಯನ್ನು ಖರೀದಿ ಮಾಡಿದ್ರಿ ಅಂದರೆ ಆ ದಿನ ಎಷ್ಟು ಒಂದು ಮೊಟ್ಟೆಗೆ ತಾವು ಕಾಸ್ಟನ್ನು ಕೊಟ್ಟಿದ್ದೀರಿ ಅಂತ ಟೋಟಲ್ ಕಾಸ್ಟ್ ಉದಾಹರಣೆಗೆ ನೂರು ಮೊಟ್ಟೆ ಖರೀದಿ ಮಾಡಿದರೆ ಅದರ ಬೆಲೆ ಐದು ರೂಪಾಯಿ ಐವತ್ತು ಪರ್ಸನ್ನು ಆರು ಅಂತ ಹೇಳಿದ್ರೆ ಇಂಟು ಮಾಡಿ ಟೋಟಲ್ ಕಾಸ್ಟನ್ನು ಇಲ್ಲಿ ಹಾಕ್ತೀರಿ ಇಲ್ಲಿ ಹಾಕಿದ ಮೇಲೆ ಸಬ್ಮಿಟ್ ಮಾಡ್ತೀರಿ ಸೊ ಇದು ಪರ್ಚೇಸ್ ಮಾಡಿದ ಮಾಹಿತಿ ಆಯಿತು ಸೊ ಪರ್ಚೇಸ್ ಮಾಡಿದ ಮಾಹಿತಿ ನಂತರ ನಾನೇನು ಮಾಡ್ತೀನಿ ಈಗ ಸರ್ವ್ ಮಾಡಿದಂಥ ಮಾಹಿತಿಯನ್ನು ತುಂಬಬೇಕು ಸೊ ಸರ್ವ್ ಮಾಡಿದ ಮಾಹಿತಿ ಹೇಳಿದೆ ಪಿ ಎಮ್ ಪೋಷಣ್ ಹೋದ್ರಿ ಈಗ ನಾನು ಪರ್ಚೇಸ್ಡ್ ತುಂಬಿದೆ ಎನ್ ಎಸ್ ಒಂದು ಎಗ್ ಎಸ್ ಎನ್ ಎಫ್ ಸರ್ವ್ಡ್ ಅಂತ ಕ್ಲಿಕ್ ಮಾಡ್ತೀನಿ ಈಗ ನಾನು ಸರ್ವ್ ನೋಡಿರಿ ಈ ಶಾಲೆಯಲ್ಲಿರುವಂಥ ಟೋಟಲ್ ಮಕ್ಕಳ ಸಂಖ್ಯೆ ತೋರಿಸುತ್ತೆ ಎಸ್ ಟಿ ಇಂದ ಇದು ಡಾಟಾ ಫೆಚ್ ಆಗಿರುತ್ತೆ ಅದರಲ್ಲಿ ತಾವು ಯಾವ ದಿನಾಂಕವನ್ನು ಸರ್ವ್ ಮಾಡಿದ್ರಿ ಆ ಡೇಟನ್ನು ಕೊಡ್ತೀರಿ ಕೊಟ್ಟ ನಂತರ ಟೋಟಲ್ ಸ್ಟೂಡೆಂಟ್ ಅಟೆಂಡೆನ್ಸ್ ಆ ದಿನ ಹಾಜರಿದ್ದ ಮಕ್ಕಳಿರ್ಬೋದು ಆ ದಿನ ಹಾಜರಿದ್ದ ಮಕ್ಕಳಿಗೆ ತಾವು ಇಲ್ಲಿ ಅಟೆಂಡೆನ್ಸನ್ನು ತುಂಬ್ತೀರಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಕನ್ಸ್ಯೂಮ್ಡ್ ಎಗ್ ನೋಡಿ ಆ ದಿನ ತಾವು ಮೊಟ್ಟೆಯನ್ನು ಸ್ವೀಕರಿಸಿದಂಥ ಮಕ್ಕಳ ಸಂಖ್ಯೆ ಒಟ್ಟು ಹಾಜರಾತಿಯನ್ನು ಮೇಲೆ ತುಂಬ್ತೀರಿ ಅದಾದ ನಂತರ ನೆಕ್ಸ್ಟ್ ಕಾಲಮಲ್ಲಿ ಆ ದಿನ ಮೊಟ್ಟೆಯನ್ನು ಪಡೆದವರೆಷ್ಟು ಸಂಖ್ಯೆಯನ್ನು ಹಾಕ್ತೀರಿ ಎರಡನೇದು ನಂಬರ್ ಆಫ್ ಸ್ಟೂಡೆಂಟ್ಸ್ ಕನ್ಸ್ಯೂಮ್ಡ್ ಬನಾನಾ ಆ ದಿನ ಬಾಳೆಹಣ್ಣನ್ನು ಸ್ವೀಕರಿಸಿದಂಥ ಮಕ್ಕಳ ಸಂಖ್ಯೆ ಎಷ್ಟು ಹಾಗೆಯೇ ನಂಬರ್ ಆಫ್ ಕನ್ಸ್ಯೂಮ್ಡ್ ಚಿಕ್ಕಿ ಸೊ ಶೃಂಗ ಚಿಕ್ಕಿಯನ್ನು ಪಡೆದಂಥ ಮಕ್ಕಳು ಎಷ್ಟು ಮೇಲ್ಗಡೆ ಆ ದಿನ ಹಾಜರಾದಂಥ ಒಟ್ಟು ಮಕ್ಕಳ ಸಂಖ್ಯೆ ಹಾಕ್ತೀರಿ ಉದಾಹರಣೆ ಇನ್ನೂರ ನಲವತ್ನಾಲ್ಕಿದೆ ಆ ದಿನ ಇನ್ನೂರು ಜನ ಬಂದಿರ್ಬೋದು ಆ ಇನ್ನೂರು ಜನರಲ್ಲಿ ಎಷ್ಟು ಜನ ಮೊಟ್ಟೆಯನ್ನು ಸ್ವೀಕರಿಸಿದ್ರು ಎಷ್ಟು ಜನಕ್ಕೆ ಬಾಳೆಹಣ್ಣು ವಿತರಿಸಿದ್ರಿ ಎಷ್ಟು ಜನಕ್ಕೆ ಶೇಂಗಾ ಚಿಕ್ಕಿಯನ್ನು ವಿತರಿಸಿದಿರಿ ಅಂತ ತುಂಬಿ ಸಂಖ್ಯೆಯನ್ನು ಸಬ್ಮಿಟ್ ಕೊಟ್ಟರೆ ನಿಮ್ಮ ಕೆಲಸ ಆ ದಿನದ್ದು ಮುಕ್ತಾಯ ಆಯಿತು ಸೊ ಈ ರೀತಿ ತಾವು ಸ್ಕೂಲ್ ಎಜುಕೇಷನ್ ಲಾಗಿನ್ನ ಮೂಲಕ ನೋಡಿ ಇದು ಸೈನ್ ಔಟ್ ಅಂತೇಳಿದ್ರೆ ನೀವು ಆ ಪೇಜಿಂದ ಹೊರಗಡೆ ಬರ್ತೀರಿ ಇನ್ನೊಮ್ಮೆ ತಮಗೆ ಬ್ರೀಫಾಗಿ ಹೇಳೋದಾದರೆ ಸೊ ಈ ರೀತಿ ಸ್ಕೂಲ್ ಲಾಗಿನ್ ಎಂಟರ್ ಆದ್ರಿ ಮೊದಲಿಗೆ ಪರ್ಚೇಸ್ ಡೀಟೇಲನ್ನು ಹಾಕ್ತೀರಿ ಅದಾದಮೇಲೆ ಸರ್ವ್ ಡೀಟೇಲನ್ನು ಓಪನ್ ಮಾಡಿಕೊಂಡು ಮೊಟ್ಟೆ ಶೇಂಗಾ ಚಿಕ್ಕಿ ಮತ್ತು ಬಾಳೆಹಣ್ಣನ್ನು ಖರೀದಿ ಮಾಡಿದಂತಹ ಮಾಹಿತಿಯನ್ನು ಪರ್ಚೇಸ್ಡಲ್ಲಿ ಹಾಕ್ತೀರಿ ವಿತರಣೆ ಮಾಡಿದಂಥ ಮಾಹಿತಿಯನ್ನು ತಾವು ಆ ಒಂದು ಸರ್ವಡು ಡಿಟೇಲ್ಸಲ್ಲೆಲ್ಲಿದೆ ಅದರಲ್ಲಿ ಹಾಕ್ತೀರಿ ಸೊ ಈ ರೀತಿ ಸ್ಕೂಲ್ ಎಜುಕೇಷನ್ನ ಮುಖಾಂತರ ಅಥವಾ ವೆಬ್ಸೈಟ್ನ ಮುಖಾಂತರ ಪಿ ಎಮ್ ಪೋಷಣ್ ಯೋಜನೆಯ ಪೂರಕ ಪೌಷ್ಟಿಕ ಆಹಾರ ಏನಿದೆ ಮೊಟ್ಟೆ ಶೇಂಗಾ ಚಿಕ್ಕಿ ಬಾಳೆಹಣ್ಣಿನ ಮಾಹಿತಿಯನ್ನು ಪ್ರತಿದಿನ ಮುಖ್ಯ ಶಿಕ್ಷಕರು ಹಾಕಬೇಕಾಗುತ್ತೆ ಸೊ ಹಾಗಾಗಿ ವಿ ಹೋಪ್ ದಟ್ ಈ ಒಂದು ವಿಡಿಯೋ ತಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಕಾಮೆಂಟ್ಸಲ್ಲಿ ಕೇಳಿದರೆ ಅದಕ್ಕೆ ಮಾಹಿತಿಯನ್ನು ಕೊಡಲಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಮುಂದಿನ ಇದೇ ರೀತಿ ಶೈಕ್ಷಣಿಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇವೆ ಧನ್ಯವಾದಗಳು